ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್, ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ಹರೀಶ್ ಮಿರರ್, ಸಮಾಜದ ಕೈಗಳಲ್ಲಿ ಸಮಾಜದಲ್ಲಿ ಆಗಿ ಹೋಗ್ತಾ ಇರುವಂತಹ ವಿಷಯಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಪ್ರಯತ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೂಡ. ಒಂದು ವಿಷಯವನ್ನ ಗಮನಿಸಿದಾಗ ಇವತ್ತು ನಂದು ಕೂಡ ಮೂಗು ಮೇಲೆ ಬೆರಳಿಟ್ಕೊಂಡು ಹೌದಾ ಅನ್ನಿಸುವ ಸಮಸ್ಯೆಗೆ ಆಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಅದಕ್ಕೆ ಮಾರು ಹೋಗಿದ್ದೇವೆ, ಇದರಿಂದ ನಾವು ಬರುತ್ತಾ ಇದ್ದೇವೆ, ಅದು ನಿಜವೂ ಕೂಡ ಆರಂಭಿಸಿ ಒಳ್ಳೆಯದು ಅಂತ ನಾನು ಭಾವಿಸಿದ್ದೀನಿ ಕೂಡ. ಆದ್ರೆ ಇಂದು ಬಂದಿರುವ ಒಂದು ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲ ಬೆಳ್ಳಗಿರುವುದೆಲ್ಲ ಹಾಲಿಲ್ಲ ಅಂತ ನಂಬಿಕೊಳ್ಳಬೇಡಿ ಅಂತ. ಈ ಮಾತನ್ನ ಬೇರೆ ಬೇರೆ ಕಡೆ ನಾವು ಉದಾಹರಣೆಯಲ್ಲಿ ಕೊಡ್ತಿರ್ತೀವಿ, ಆದ್ರೆ ಹಾಲಿಗೆ ಇದನ್ನು ಉದಾಹರಣೆಯಾಗಿ ಕೊಡುವಂತಹ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ನಾವು ಸೇವಿಸ್ತಾ ಇರುವಂತಹ ಹಾಲು ನಮಗೆ ಅಡ್ವರ್ಸ್ ಎಫೆಕ್ಟ್, ಪರಿಣಾಮಕಾರಿಯಾಗಿ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕ ಕೂಡಲೇ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇವತ್ತಿನ ಮೇರೆ ಸ್ಪೆಷಲ್ ಹಾಲ ಹಲ ಬಹುಶಃ ಜಗತ್ತಿನ ಇರುವಂತಹ ಎಲ್ಲ ಸಸ್ತನಿಗಳು, ಪ್ರಾಣಿಗಳು, ಮನುಷ್ಯನನ್ನು ಒಳಗೊಂಡ ನಮ್ಮನ್ನು ಸೇರಿಸಿದ್ರೆ ಬಹುಶಃ ಹುಟ್ಟಿನಿಂದ ನಾವು ಸಾಯುವವರಲ್ಲಿ ನಾವು ಹಾಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾವು ಒಂದಕ್ಕೆ ಕಾರ್ಯ ಮಾಡಕ್ಕೆ ಬಯಸ್ತೇನೆ, ನಾವು ತಾಯಿಯ ಹಾಲನ್ನ ಕುಡಿಯುವುದರಿಂದ ಒಳ್ಳೆಯದು ಕೆಟ್ಟದ ಬಗ್ಗೆ ಮಾತಾಡ್ತಾ ಇಲ್ಲ. ತಾಯಿಯ ಹಾಲನ್ನ ಹೊರತುಪಡಿಸಿ ಆಮೇಲೆ ಕುಡಿತಾ ಇರುವಂತಹ ಮನುಷ್ಯ ಅಂದ್ರೆ ಅದು ಹಸು ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು, ಆ ಎಲ್ಲ ಹಾಲುಗಳನ್ನು ಕುಡಿಯುವುದರಿಂದ ಎಷ್ಟು ಮಟ್ಟಿಗೆ ಮನುಷ್ಯನಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪುದುಚೇರಿಯ ಒಂದು ಸಂಸ್ಥೆ ಕೊಟ್ಟಿರುವಂತಹ ರಿಪೋರ್ಟ್ ನಮ್ಮನ್ನು ತುಂಬಾ ಆಶ್ಚರ್ಯ ಚಕಿತವನ್ನಾಗಿಸಿದೆ. ಹಾಗಾದ್ರೆ ರಿಪೋರ್ಟ್ ಏನ್ ಹೇಳುತ್ತೆ? ಅದನ್ನ ಕೊಡ್ತೀವಿ. ಆದ್ರೆ ಹೀಗೆ ಆರೋಗ್ಯಕ್ಕೆ ಬೆಳೆಯುವಂತಹ ನಾವು ಕೊಡುವ ಹಾಳೆ ನಮ್ಮ ಪಾಲಿಗೆ ಹಾರಾಹಾರವಾಗಿದ್ರೆ ಹೌದು. ಇಂಥದೊಂದು ಆಘಾತಕಾರಿ ಮಾಹಿತಿಯೊಂದನ್ನ ವರದಿಯೊಂದು ಹೊರಹಾಕಿದೆ. ನಿರಂತರವಾಗಿ ಹಾಲನ್ನ ಕುಡಿಸುವುದರಿಂದ 10 ಹಲವು ರೋಗಗಳು ಉಂಟಾಗ್ತವೆ. ಅಂದ್ರೆ ಇದು ಮನುಷ್ಯನಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುತ್ತೆ. ಅಲ್ಲದೆ ಸ್ತನ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್, ಟೆಸ್ಟಿಕ್ಯುಲರ್ ಡಿಸಾರ್ಡರ್, ಮೂಳುತನಕ ಹೆಚ್ಚಾಗುತ್ತೆ ಅನ್ನೋ ಮಾಹಿತಿ ಹೊರಬಿದೆ. ಅಲ್ಲದೆ ಇದರಿಂದ ಹಾರ್ಮೋನ್ಗಳ ಉತ್ಪಾದನೆಯಲ್ಲೂ ವ್ಯತ್ಯಾಸ ಉಂಟಾಗುತ್ತೆ. ದೇಶದಲ್ಲಿ ಹಿಂಸಾಕ್ಯುವ ಹೆಚ್ಚು ಅವರಲ್ಲಿ ಹೆಚ್ಚಿನ ಕಾಲ ತಾಯಿ ಹಾಲು ಬಿಟ್ಟು ಇತರ ಪ್ರಾಣಿಗಳ ಹಾಲನ್ನ ಕುಡಿಯೋದ್ರಿಂದ ಈ ಅಡ್ಡ ಪರಿಣಾಮಗಳು ಉಂಟಾಗ್ತಿವೆ. ಹಾಲಿನ ಉತ್ಪಾದನೆ ಹೆಚ್ಚುವಕ್ಕೆ ಉಪಯೋಗಿಸುವ ವೈಜ್ಞಾನಿಕ ತಂತ್ರಜ್ಞಾನವೇ ಹಾಲು ವಿಷವಾಗಿ ಮಾರ್ಪಡಲು ಮೂಲ ಕಾರಣ. ಹೆಚ್ಚರಿಗೆ ಯಂತ್ರಗಳನ್ನ ಅಳವಡಿಸಿ ಹಾಲು ಕುಡಿಯುವುದು, ಪಶು ಆಹಾರಗಳ ಅತಿಯಾದ ಬಳಕೆ ಕೂಡ ಇದಕ್ಕೆ ಮತ್ತೊಂದು ಕಾರಣ. ಒಟ್ಟಲ್ಲಿ ನಾವು ಅಮೃತ ಅಂತ ಭಾವಿಸಿರುವ ಹಾಲು ದಿನೇ ದಿನೇ ಹಾರಾಹಾರವಾಗುತ್ತೆ. ವೈಜ್ಞಾನಿಕ ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಇಂತಹ ಪರಿಣಾಮಗಳು ಉಂಟಾಗ್ತಿವೆ ಅಂತ ಹೇಳ್ತಾರೆ ಈ ಕುರಿತು ಸಂಶೋಧನೆ ಮಾಡಿರುವಂತಹ ಪಾಂಡಿಚೇರಿ ಮೂಲದ ನಂದಿತಾ ಶಾ. ಹೀಗಾಗಿ ಹಾಲು ಹಾಲಹಾಳ ಆಗಿದ್ಯಾ ಅನ್ನೋ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚಂದ್ರಮೋಹನ್, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಒಂದೇನು ಹೇಳೋದಾದ್ರೆ ಕ್ಷೀರಪಾನ ಅಂದ್ರೆ ಈ ಒಂದು ಹಾಲು ಆರೋಗ್ಯಕ್ಕೆ ಹಾನಿಕರ ಅನ್ನುವ ವಿಷಯವನ್ನ ಈ ಸಂಸ್ಥೆ ಡಾಕ್ಟರ್ ನಂದಿತಾ ಶಾ ಇಟ್ಟಿ ಹೊರಹಾಕಿದೆ. ಇದು ಹೌದಾ ಇಲ್ವ ಮಾತಾಡೋದಕ್ಕೆ ಎತ್ತ ನೋಡಿದ್ದಾರೆ, ನೋವು ನೋಡಿದ್ದಾರೆ, ಕೊಡೋದ್ರಿ ಏನೆಲ್ಲ ಪುಷ್ಟಿದಾಯಕ ಅಂಶಗಳನ್ನು ಅವ್ರು ನಮಗೆ ಕೊಡೋರಿದ್ದಾರೆ. ನೆಟ್ಟಿ ನಾನು ಪರಿಚಯ ಮಾಡ್ಕೊಡ್ತೀನಿ. ಮೊದಲಿಗೆ ನನ್ನ ಎಡಭಾಗದಲ್ಲಿ ಮೂವರು, ಬಹುಶಃ ನಂದಿತಾ ಶಾ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರ ಜೊತೆ ಅವರ ಫಾದರ್ ಕೂಡ ಹೌದು ಬೆಂಗಳೂರಿನಲ್ಲೇ ಇದ್ದಾರೆ. ಮೊದಲನೇದಾಗಿ ಮಿಸ್ಟರ್ ಕೃಷ್ಣ ಶಾಸ್ತ್ರಿ, ವೇಗನ್ ಆಂಟರ್ಪ್ರನರ್, ಉದ್ಯಮಿ ನಮ್ಮ ಜೊತೆ ಇದ್ದಾರೆ. ಕೃಷ್ಣ ಕಾರ್ಯಕ್ರಮ ಸ್ವಾಗತ. ಇವ್ರು ನಮ್ಮ ಜೊತೆ ಇದ್ದಾರೆ ವೇಗನ್ ಫುಡ್ ಬ್ಲಾಗರ್ ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರುಣ್, ಈಗ ಸಾಫ್ಟ್ವೇರ್ ಇಂಜಿನಿಯರ್. ಅರುಣ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮತ್ತಿಬ್ಬರು ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಡಾಕ್ಟರ್ ನವೀನ್ ನಿಮ್ಮದು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಯಟಿಷಿಯನ್ ಲೀನಾ, ಹಾಗೆಯೂ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಾನು ಒಬ್ಬ ಪಬ್ಲಿಕ್ ಆಗಿ ಯೋಚನೆ ಮಾಡೋದಾದ್ರೆ ಐ ಆಮ್ ಸರ್ಪ್ರೈಸ್. ಇಷ್ಟು ದಿನ ಬೆಳಗ್ಗೆ ಎದ್ದು ಸಂಜೆ ತನಕ ಮಧ್ಯದಲ್ಲಿ ಸಿಕ್ಕಿದಾಗ ಹಾಲು ಮತ್ತು ಹಾಲಿನ ಉತ್ಪಾದನೆಯ ಅಂಶಗಳನ್ನು ತಿನ್ನುವುದಕ್ಕೆ ನಾವು ಪ್ರತಿನಿತ್ಯ ನಾವು ಹೊಂದಿಕೊಂಡು ಬಿಟ್ಟಿದ್ದೇವೆ. ನಾವು ಹೊಂದಿಕೊಂಡಿದ್ದೇವೆ ಹಾಲು ನಮ್ಗೆ ಯಾವಾಗಲೂ ಒಳ್ಳೆಯದು ಅಂತ. ಇದು ನಮ್ಮ ಮನೇಲಿ ಇವಾಗ ಹಾಲು ಮನುಷ್ಯನ ಒಳ್ಳೆಯದಲ್ಲ, ನಮ್ಮ ಬೆಳೆ ಹಾಕಬೇಕು. ಹಾಲು ಯಾಕೆ ಬೇಕು ಮನುಷ್ಯ? ಮನುಷ್ಯ ತನ್ನ ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಹಾಲನ್ನು ಸಹ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಹೇಗೆ ಇತರ ಆಹಾರಗಳನ್ನು ಸೇವಿಸ್ತಾನೆ ಅದೇ ತರ ಹಾಲನ್ನು ಸಹ ಮುಖ್ಯವಾದ ಆಹಾರ ಅಂತಲೇ ಸೇವಿಸ್ತಾ ಇದ್ದಾನೆ. ಮುಖ್ಯವಾದ ಆಹಾರ ಅಂತಂದ್ರೆ
ಅದೇ ಎಲ್ಲವೂ ಅಲ್ಲ ಅಥವಾ ಎಲ್ಲವೂ ಅದೇ ಅಲ್ಲ. ಇದು ಅಲಾಂಗ್ ವಿತ್ ರೆಗ್ಯುಲರ್ ಫುಡ್ ನಿಂತ ಸ್ವಲ್ಪ ಓಕೆ. ಸಂಶೋಧನೆ ಬಗ್ಗೆ ನೀವು ನಿಮ್ಮ ಇದರಲ್ಲಿ ಹೇಳ್ರಿ. ಅವರು ಮಾಡಿರುವಂತಹ ಆಪಾದನೆಗಳು ಈಗ ನನ್ ನೋಡ್ತಾ ಇದ್ದೆ ಅದನ್ನ. ಸಾಮಾನ್ಯವಾಗಿ ನನ್ನ ಪ್ರಕಾರ ಅಲ್ಲಿ ಮಾಡಿರುವಂತಹ ಆಪಾದನೆಗಳು ಏನು ಅಂತಂದ್ರೆ, ಪ್ರಾಬಬಲಿ ದೇರ್ ಆರ್ ನಾಟ್ ಎನಿವೇ ಇಫ್ ಇಟ್ ಇಸ್ ಪ್ಯೂರ್ ಮಿಲ್ಕ್ ಅಂತ. ಐ ಕಾಲ್ ಕಮ್ ಬ್ಯಾಕ್ ಟು ಯು, ಅದ್ರ ಬಗ್ಗೆ ಮಾತಾಡಿ. ಇನ್ನು ಕೂಡ ಅವ್ರ ಕಡೆಯಲ್ಲೂ ಕೂಡ ಮಾತಾಡೋರಿದ್ದಾರೆ. ಬಟ್ ಹಾಲು ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ರು. ಹಾಲು ಯಾಕೆ ಬೇಕು ಅಂತ ಮಾತಾಡಿದ್ರೆ, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ವಿಚ್ ಇಸ್ ಅವೈಲಬಲ್ ಇನ್ ದಿಸ್ ವರ್ಲ್ಡ್ ಫಾರ್ ಮಿಲ್. ಲೆಟ್ ಅಸ್ ಅಕ್ಸೆಪ್ಟ್ ದಟ್. ಸೊ ಹೌ ಮಚ್ ಪರ್ಸೆಂಟೇಜ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ ಇಫ್ ಇಟ್ ಇಸ್ ಮೋರ್ ದನ್ 30% ಆರ್ 40 or 35 somewhere in between, if you get any alternate source. ದಾಟಿದ ಮೇಲೆ ಯಾವ ಸಸ್ತನಿಗೂ ಆಕ್ಚುಲಿ ಹಾಲಿನ ರಿಕ್ವೈರ್ಮೆಂಟ್ ಇರೋದಿಲ್ಲ. ಆದ್ರೆ ಮನುಷ್ಯ ಮಾತ್ರ ಹಾಲನ್ನು ಸಾಯೋ ತನಕ ಬೇರೆ ಪ್ರಾಣಿ ಜೊತೆ ತಗೊಂಡು ಕುಡಿತಾ ಇರೋದು. Countries which consume the highest amount of milk have the highest rates of osteoporosis. I can tell you the example. United States, New Zealand, like that. Okay. All the Western countries. Even India, as we consume more and more milk, we are also going towards that direction. This I am not saying out of my own. It's okay, not okay, my imagination. Before coming for a question, one thing, Karna. ನನಗೆ ಗೊತ್ತಿಲ್ಲ ಕೂಡ, ಬಟ್ ಸ್ಟಿಲ್ ಯು ವಾಂಟ್ ಟು ಆಸ್ಕ್, ಈ ಒಂದು ಸರ್ವೆ ಏನ್ ಮಾಡಿದ್ರು, ಆ ಸರ್ವೆ ಹೇಗಾಯ್ತು ಅಂತ ಲೆಟ್ ಮೀ ಆಸ್ಕ್ ದಟ್ ಫಸ್ಟ್. ಆಕ್ಚುಲಿ ಸರ್ವೆ ಹೇಗಾಯ್ತು, ಸೊ ಸರ್ವೆ ಮೂಲಕ ಈ ರಿಪೋರ್ಟ್ ಬರೋದಕ್ಕೆ ಕಾರಣಗಳೇನು, ಏನೇನು ಸರ್ವೆ ನಲ್ಲಿ ಕ್ಯಾಟಗರೈಸ್ ಮಾಡ್ಕೊಂಡಿದ್ರು ನೀವು, ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅದನ್ನ ನಾವು ಕೇಳಿ ತಿಳ್ಕೊಳ್ಳೋಣ. ನೀವು ಮೂರು ಕೂಡ ಅದ್ರ ಬಗ್ಗೆ ಹೇಳೋದಕ್ಕೆ ನಮ್ ಜೊತೆ ಇದ್ದಾರೆ ಇವತ್ತಿನ ಶೋ ನಲ್ಲಿ. ಇಂಟ್ರೆಸ್ಟಿಂಗ್ ಆಗಿ ಮುಂದಿನ ಭಾಗ ಅಂತ ನಿಮ್ಮ ಮುಂದೆ ಬಂದೇ ಬರುತ್ತೆ. ಒಂದು ಪುಟ್ಟ ಬ್ರೇಕ್ ತಗೋತಾ ಇದೀವಿ, ಬಟ್ ಬೇಗ ಹೋಗ್ಬಿಡ್ತೀವಿ. ನೀವು ಎಲ್ಲೂ ಹೋಗ್ಬೇಕಾಯ್ತಾರೆ. ಸರ್ಪ್ರೈಸ್, ಖುಷಿ ಆಯ್ತು, ಬಟ್ ಗೊತ್ತಿಲ್ಲ ಅದು. ಬಟ್ ಬಿಫೋರ್ ಅದನ್ನ ಕಮೆಂಟ್ ಮಾಡೋದು ಮುಂಚೆ ನೀವು ಮೂರೋ ಜನರಲ್ಲಿ ಕೇಳ್ತಾ ಇದ್ದೀವಿ, ಒಂದು ರಿಪೋರ್ಟ್ ಬಂತಲ್ಲ ಪುದುಚೇರಿಯ ಮಾರನ್ ಡಾಕ್ಟರ್ ವಿಶ್ ನಂದಿತಾ ಶಾ ಮಾಡಿದ್ರು. ನಿಮಗೆ ಗೊತ್ತಿರುತ್ತೆ ಬಿಕಾಸ್ ಅವ್ರು ಹೇಗೆ ಮಾಡಿದ್ರು, ಪ್ರೊಸೆಸ್ ಹೇಗೆ ನಡೀತು, ಹೇಗೆಲ್ಲ ಈ ರಿಪೋರ್ಟ್ ಬಂತು ಅಂತ. ಕ್ಯಾನ್ ಜಸ್ಟ್ ಅದ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನ. ಒಂದು ಮುಖ್ಯವಾದ ಈ ರಿಪೋರ್ಟಿನ ಹಿಂದೆ ಇರುವ ನಾಲೆಜ್ ಬೇಸ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ನಾವು, ಅದಕ್ಕೆ ಹಿಂದೆ ಇರುವ ಒಂದು ಪ್ರಮುಖವಾದ ಆರ್ಗನೈಸೇಷನ್ ಅಂದ್ರೆ PCRM ಅಂತ ಒಂದು ಸಂಸ್ಥೆ ಇದೆ. ಅದು ಫಿಸಿಷಿಯನ್ಸ್ ಕಮಿಟಿ ಫಾರ್ ರೆಸ್ಪಾನ್ಸಿಬಲ್ ಮೆಡಿಸಿನ್ ಅಂತ, ಅದು ಅಮೆರಿಕದಲ್ಲಿ ಇರುವಂತಹ ಒಂದು ಸಂಸ್ಥೆ. ಕಮಿಟಿ ಫಾರ್ ರೆಸ್ಪಾನ್ಸಿಬಲ್ ಮೆಡಿಸಿನ್ ಅಂದ್ರೆ ಜವಾಬ್ದಾರಿಯುತ ಔಷಧಿಯನ್ನು ಕೊಡುವಂತಹ ವೈದ್ಯರ ಸಮೂಹ ಸಂಘ ಅಂತ ಹೇಳ್ಬೋದು. ಅಂದ್ರೆ ಈಗಿನ ಮಾಡರ್ನ್ ಅಲೋಪತಿಕ್ ಮೆಡಿಸಿನ್ಸ್ ಎಲ್ಲ ನೀವು ನೋಡಿದ್ರೆ ಅದರಲ್ಲಿ ಎಷ್ಟೋ ವಿಷಯಗಳಲ್ಲಿ ವಾದ ಪ್ರತಿವಾದ ಏನೇನೋ ಎಲ್ಲ ಇರುತ್ತೆ. ಮತ್ತೆ ಇದು ಮದ್ದು ಕೊಡೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟೇ ಹೊರತು ಯಾವ ಆಹಾರ ಸರಿಯಾಗಿ ತಿನ್ನೋದು ಅಂತ ಹೇಳೋದ್ರ ಬಗ್ಗೆ ರಿಲೇಟಿವ್ಲಿ ಸ್ವಲ್ಪ ಕಡಿಮೆ ಫೋಕಸ್ ಇರುತ್ತೆ. ಸೊ ಈ PCR ಅಂತ ಹೇಳೋ ಸಂಸ್ಥೆ ತರ ತರದ ರಿಸರ್ಚ್ ಮಾಡಿದೆ ಆಯ್ತಾ. ಇನ್ನೊಂದು ಎರಡನೇ ಅಂಶ ಅಂದ್ರೆ ಈ ಶರಣ್ ಅಂತ ಏನು ಆರ್ಗನೈಸೇಷನ್ ಇದೆ ಇಂಡಿಯಾದಲ್ಲಿ, ಅವರು ಎಲ್ಲಾ ಕಡೆ ಹೋಗಿ ಸಭೆ ಮಾಡಿದ್ದಾರೆ ಅಂತಲ್ಲ, ಆದ್ರೆ ಈ ಶರಣ್ ಸಂಸ್ಥೆಯ ಮೂಲಕ ಆಕ್ಚುಲಿ ಡಾಕ್ಟರ್ ನಂದಿತಾ ಶಾ ಅವರು ಪ್ರೈವೇಟ್ ಕನ್ಸಲ್ಟೇಷನ್ಸ್ ಮಾಡ್ತಾರೆ. ಪ್ಲಸ್ ಪ್ರತಿ ವರ್ಷಕ್ಕೆ ಒಂದು ಬಾರಿ 21 ದಿನದ ರಿವರ್ಸಲ್ ಆಫ್ ಡಿಸೀಸಸ್ ಅಂತ ಹೇಳೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅವರು. ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆ ತರದ ಬೇರೆ ಬೇರೆ ಇದು ರೋಗ ಇರುವಂತಹ ವ್ಯಕ್ತಿಗಳು ಅವರ ಆ ಪ್ರೋಗ್ರಾಮ್ ಅಟೆಂಡ್ ಆಗಿ ಅಲ್ಲಿ ಹೋಮ್ ಪ್ಲಾಂಟ್ ಬೇಸ್ಡ್ ಫುಡ್, ಅದು ಇದು ಹಾಲು ಸ್ವಲ್ಪ ಕೂಡ ಇಲ್ಲದೆ ಇರುವಂತಹ ಅದರಲ್ಲಿ ಸಸ್ಯಾಹಾರದಲ್ಲಿ ಕೂಡ ಹೋಮ್ ಪ್ಲಾಂಟ್ ಬೇಸ್ಡ್ ಫುಡ್ಸ್ ಅಂದ್ರೆ ಇದು ಜಾಸ್ತಿ ಪ್ರೊಸೆಸ್ ಮಾಡದೇ ಇರುವಂತಹ ಉತ್ತಮವಾದ ಸಸ್ಯಾಹಾರವನ್ನು ಅವರಿಗೆ ಕೊಟ್ಟು ಅದರ ಮೂಲಕ ಈ 21 ದಿನದ ಪ್ರೋಗ್ರಾಮ್ ಅಲ್ಲಿ ಸುಮಾರು ಜನ ರೋಗಿಗಳು ಅಲ್ಲಿಗೆ ಹೋಗ್ಬಿಟ್ಟು ಅವರ ರೋಗಗಳನ್ನು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡಿಕೊಂಡು ಬರ್ತಾರೆ ಅಲ್ಲಿಂದ. ಅಂದ್ರೆ ಅವರಿಗೆ ಹಾಲನ್ನ ಕನ್ಸ್ಯೂಮ್ ಮಾಡದೆ ಉತ್ತಮವಾದ ಬ್ಯಾಲೆನ್ಸ್ಡ್ ಸಸ್ಯಾಹಾರವನ್ನು ತಿನ್ನೋದ್ರ ಮೂಲಕ
ಬರೀ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಉತ್ತಮ ಆರೋಗ್ಯದ ಒಟ್ಟಿಗೆ ವಾಪಸ್ ಬರ್ತಾರೆ. ನೀವು ಡಾಕ್ಟರ್ ಒಂದ್ ಕಡೆ ನಿಮ್ಮ ಒಂದು ಗುಣ ಏನಪ್ಪ ಅಂದ್ರೆ ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಇನ್ವಾಲ್ವ್ ಆಗಿದೆ, ಅಂದ್ರೆ ಜೀವನದ ಕೌಶಲ್ಯ ಹೇಗಿರ್ಬೇಕು ಅಂತ. ಕೌಶಲ್ಯ ನಾನು ಕನೆಕ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಒಳ್ಳೆ ಆಹಾರ ಸೇವಿಸೋದ್ರಿಂದ ಜೀವನ ಚೆನ್ನಾಗಿರುತ್ತೆ, ಆದ್ರೆ ಅಲ್ಲಿ ಹಾಲಿರಬಾರ್ದು. 21 ದಿವಸದ ಒಂದ್ ಏನ್ ಚಟುವಟಿಕೆ ನಡೆದಿದೆ. ಸೊ ಅದ್ರ ಏನ್ ಹೇಳೋ ಅಂತ ಹಾಲಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ. ಪ್ರಾಬಬ್ಲಿ ಐ ಆಮ್ ವೆರಿ ಸಾರಿ, ನನ್ಗಿನ್ನ ಅವ್ರು ಯಾವ್ದಾದ್ರು ಪ್ರೋಸೆಸ್ ಮಾಡೋದು ಅನ್ನೋದು ನನಗಿನ್ನ ಗೊತ್ತಾಗಲಿಲ್ಲ. ದಿ ವರ್ಲ್ಡ್ ಇಫ್ ಐ ಆಮ್ ನಾಟ್ ರಾಂಗ್ ಹಾಲನ್ನ ಸೇವಿಸದೆ ಎಸ್ ಬೇರೆ ಸೊಪ್ಪು ತರಕಾರಿಗಳನ್ನು ಸಹ ತಿಂದು ಬದುಕಬಹುದು. ತಿಂದ್ಮೇಲೆ ಕೂಡ ಅವ್ರ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿ ಇದೆ. ಇನ್ ವಾಟ್ ವೇ ದಿಸ್ ರಿಸಲ್ಟ್, ಐ ಮೀನ್ ಕೋಇನ್ಸಿಡೆನ್ಸ್ಲಿ ಯು ಆರ್ ಟೆಲಿಂಗ್ ದಟ್ ಯು ನೋ ಮಿಲ್ಕ್ ಈಸ್ ಅಡಲ್ಟ್ರೇಟ್ ಆರ್ ಮಿಲ್ಕ್ ಈಸ್ ನಾಟ್ ಗುಡ್ ಅಂತ. Consuming milk, all these problems is going to happen. Yes. You should justify, how you are done. This has been proven in many scientific studies. I will give you a list of them. For instance, the Harvard nurse study, and more than that, the 2000 study. In the year 2000, there was a study done which examined the hip fracture rate and consumption of animal lactate. That is what you're talking about, second. Was it my kid? No, it's not for then it. ಎವ್ರಿ ಇನ್ ಆಡ್ ಇಂಡಿವಿಜುವಲ್ ಇವಾಗ ಅವ್ರ ಡಯಟೇ ಬೇರೆ ಆಗಿರುತ್ತೆ, ನಮ್ ಡಯಟೇ ಬೇರೆ ಆಗಿರುತ್ತೆ, ನಮ್ ಬಾಡಿ ಕಂಡೀಷನ್, ಹಾರ್ಮೋನ್ ಕಂಡೀಷನ್, ನಮ್ ಈವನ್ ಆರ್ಟರಿ ಸೈಜ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ದ ಫಾರಿನರ್. ನಾವು ಹೆಂಗೆ ಕಂಪೇರ್ ಮಾಡಕ್ ಆಗುತ್ತೆ? ವಿ ಕ್ಯಾನ್ ಬಿ ಫಾಲೋವರ್ಸ್ ಅವರ್ ಡಯಟ್. ಇಷ್ಟೆಲ್ಲ ನಡೀತಲ್ಲ, ಒಂದ್ ನಿಮ್ ಸಂಸ್ಥೆ ಶರಣ ಸಂಸ್ಥೆ, ಶರಣ ಇಂಡಿಯಾ ಸಂಸ್ಥೆ ಏನ್ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದ 21 ದಿವಸದ ಒಂದು ಈಗ ಡಯಾಬಿಟೀಸ್ ಇಂಡಿಯಾ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಯ್ತಾ. ಏನಕ್ಕೆ ನಾವು ಯಾವಾಗಲೂ ಶುಗರ್ ಇಂದ ಡಯಾಬಿಟೀಸ್ ಅಂತಾನೆ ಅನ್ಕೋತೀವಿ. ವೆರಿ ಬಿಗ್ ಕಲ್ಪ್ರಿಟ್ ಇಟ್ ಇಸ್ ಫ್ಯಾಟ್. ಫ್ಯಾಟ್ ಅಂದ್ರೆ ಕೊಬ್ಬು. ಅನಿಮಲ್ ಪ್ರೋಟೀನ್ಸ್ ಇಂದ, ಐ ಮೀನ್ ಅನಿಮಲ್ ಪ್ರಾಡಕ್ಟ್ಸ್ ಇಂದ ನಮಗೆ ಪ್ರೋಟೀನ್ ಅಂದ್ರೆ ತುಂಬಾ ಫ್ಯಾಟ್ ಸೇರ್ಕೊಳ್ಳುತ್ತೆ ನಮ್ಮ ಬಾಡಿಗೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಏನೇನೆಲ್ಲ ಬರುತ್ತೆ ಅಲ್ಲಿಂದ ಕೊಬ್ಬಂಶ ನಮ್ಗೆ ಬರ್ತಾ ಇದೆ. ಅದು ಏನಾಗುತ್ತೆ, ಪ್ರತಿ ಒಂದು ಈಗ ಇನ್ಸುಲಿನ್ ಬಂದು ಇಟ್ ಹ್ಯಾಸ್ ಟು ಎಂಟರ್ ಯುವರ್ ಎಂಟರ್ ದ ಸೆಲ್ ಫಾರ್ ಇಟ್ ಟು ವರ್ಕ್ ಅಂಡ್ ದೆನ್ ಯುವರ್ ಶುಗರ್ ಲೆವೆಲ್ಸ್ ಟು ಬ್ಯಾಲೆನ್ಸ್. ಹಾಲು ಈ ಕೊಬ್ಬಂಶ ಬಂದು ಆ ಸೆಲ್ಸ್ ನ ಬ್ಲಾಕ್ ಮಾಡಿ ಇನ್ಸುಲಿನ್ ಎಂಟರ್ ಆಗಲ್ಲ. ಸೊ ಇಟ್ಸ್ ನಾಟ್ ದಟ್ ಅವರ್ ಬಾಡಿ ಇಸ್ ನಾಟ್ ಪ್ರೊಡ್ಯೂಸಿಂಗ್ ಇನಫ್ ಇನ್ಸುಲಿನ್. ಇಟ್ಸ್ ದಟ್ ಜಸ್ಟ್ the fat is not allowing the insulin to perform its function. That is ಇದಕ್ಕೆ ಬಹುಶಃ ಆ ವೈದ್ಯಕೀಯ ಲೋಕದಲ್ಲಿ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂತ ಅವ್ರು ಭಾಷೆ ಹೇಳ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಅವ್ರು ಹೇಳ್ತಾರೆ ಏನು ಅಂತ ಒಂದೊಂದು ಪುಟ್ಟ ಬ್ರೇಕ್ ತಗೋತೀನಿ, ಬೇಗ ವಾಪಸ್ ಬರ್ತೀವಿ. ಎಲ್ಲಿ ಹೋಗ್ತಾ ಕಾಯ್ತಾ ಇದ್ದೀವಿ. ಎಸ್, ಹಲ ಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಟೀ ಕುಡಿದೆ, ಅದ್ರ ಹಾಲಿತ್ತು. ನನ್ನ ಪಕ್ಕ ಡಾಕ್ಟರ್ ನವಿ, ಅವರು ಕೂಡ ಕುಡಿದ್ರು. ಹೇಗಿತ್ತು? ಚೆನ್ನಾಗಿತ್ತು. ನಾವು ಸಾಮಾನ್ಯ ಕುಡಿದ್ವಿ ಆರಾಮಾಗಿ, ಆದ್ರೆ ನಮ್ಮ ಎಡಗಡೆ ಇರೋರು ಬೇಡ ಅಂದ್ರಿ. ಯಾಕೆ? ಯಾಕೆ ಅಂದ್ರೆ ಅದ್ರಲ್ಲಿ ಹಾಲು ಇರುತ್ತೆ. ನಾವು ಟೀನ ಕ್ಯಾಶುವಲ್ ಮಿಲ್ಕ್ ಮಾಡ್ಕೋತೀವಿ, ಸೋಯಾಲಿ ಮಿಲ್ಕ್ ಮಾಡ್ಕೋತೀವಿ, ಆಲ್ಮಂಡ್ಸ್ ಅಲ್ಲಿ ಮಿಲ್ಕ್ ಮಾಡ್ಕೋತೀವಿ, ರೈಸ್ ಅಲ್ಲಿ ಮಿಲ್ಕ್ ಮಾಡ್ಕೋತೀವಿ, ಅದ್ರಲ್ಲಿ ಟೀ ಮಾಡ್ಕೊಂಡು ಕುಡಿತೀವಿ ಮನೆಯಲ್ಲಿ. ಇಲ್ಲ ಅಂದ್ರೆ ಬ್ಲಾಕ್ ಟೀ ಕುಡಿತೀವಿ, ಬ್ಲಾಕ್ ಕಾಫಿ ಕುಡಿತೀವಿ, ಇಲ್ಲ ಅಂದ್ರೆ ಹರ್ಬಲ್ ಟೀ ಕುಡಿತೀವಿ. ಸೊ ಓಕೆ, ಹಾಲಿರೋ ಟೀ ಮಾತ್ರ ಕುಡಿಯೋದಿಲ್ಲ, ಅಂದ್ರೆ ಹಸು ಹಾಲಿರೋ ಟೀ ಮಾತ್ರ ಕುಡಿಯೋದು. ಹೆಲ್ದಿ ಆಗಿರ್ಬೇಕು, ಸ್ಲಿಮ್ ಆಗಿರ್ಬೇಕು, ನನ್ನ ಡಯಾಬಿಟೀಸ್ ಹೋಗ್ಬೇಕು, ಹೈಪರ್ಟೆನ್ಷನ್ ಹೋಗ್ಬೇಕು.
ಸೊ ಏನಾಗುತ್ತೆ ಅಂದ್ರೆ ಫಸ್ಟ್ ವಿ ಟ್ರೈ ಟು ಅವಾಯ್ಡ್ ಸರ್ಟನ್ ಅಮೌಂಟ್ ಆಫ್ ನ್ಯೂಟ್ರಿಷನ್. ಇವಾಗ ಇಫ್ ಯು ಡಯಟ್ ಯು ವಿಲ್ ಮಿಸ್ ಔಟ್ ಸರ್ಟನ್ ಅಮೌಂಟ್ ಆಫ್ ನ್ಯೂಟ್ರಿಷನ್. ಇನ್ನೊಂದು ಏನಂದ್ರೆ ಆಫ್ಟರ್ ಮಿಸ್ಸಿಂಗ್ ಆಫ್ ದ ನ್ಯೂಟ್ರಿಷನ್ ಯು ಆರ್ ಫಾರ್ಮ್ಯುಲೇಟಿಂಗ್ ಆನ್ ಯರ್ ಗೋಲ್. ಇವಾಗ ಅವ್ರಿಗೆ ಏನಾಗ್ಬೇಕು, ಹೈಪರ್ಟ್ರೋಫಿ, ಮಸಲ್ ಬಿಲ್ಡ್ ಮಾಡಕ್ಕೆ ಎಷ್ಟು ಅಮೌಂಟ್ ಆಫ್ ಪ್ರೋಟೀನ್, ಕ್ಯಾಲ್ಸಿಯಂ ಅಗತ್ಯ ಇರುತ್ತೆ ವಿದೌಟ್ ಡಿಪ್ಲೀಟಿಂಗ್ ಇನ್ನೊಂದು ಅಂಶ. ಇನ್ನೊಂದು ನ್ಯೂಟ್ರಿಷನ್ನ ಕಲಿಯಕ್ಕೆ ಯು ಶುಡ್ ಲೂಸ್ ದಟ್ ಸರ್ಟನ್ ಅಮೌಂಟ್ ಆಫ್ ನ್ಯೂಟ್ರಿಷನ್. ಅದನ್ನ ಅದನ್ನ ರಿಪ್ಲಾಕೇಟ್ ಮಾಡ್ಕೊಂಡು ಅದನ್ನ ಮಾಡ್ಕೊಳ್ಬೇಕು ಇನ್ನೊಂದು. ಸೊ ಡಿಪೆಂಡಿಂಗ್ ಆನ್ ದ ಗೋಲ್ಸ್ ನಾವು ವಿ ಹ್ಯಾವ್ ಟು ಪ್ಲೇ ಅ ವೇರಿಯಬಲ್. ಸೊ ಸಬ್ಸ್ಟಿಟ್ಯೂಟ್ಸ್ ಆಗಿ ನಾವು ಕೊಡ್ತೀವಿ. ಸಿ ವಿ ಟೆಲ್ ಕ್ಯಾಲ್ಸಿಯಂ ಇಸ್ ರಿಕ್ವೈರ್ಡ್ ಎವ್ರಿ ಡೇ ಅಂಡ್ ಪ್ಯೂರ್ ಸೋರ್ಸ್ ವಿಟಮಿನ್ ಬಿ 12 ಆಲ್ ದ ವೆಜಿಟೇರಿಯನ್ಸ್ ಆರ್ 60%. ಒಂದು ವಿಷಯ ಕೇಳಿ ನಾವು ವಾಪಸ್ ಬರ್ತೀನಿ, ಕಮ್ ಬ್ಯಾಕ್ ಟು ಯು. ಒಂದು ಕ್ಲಾರಿಫೈ ಮಾಡಿ ನಿಮಗೆ, ಹಾಲನ್ನ ಹಿತಮಿತವಾಗಿ ಸೇವಿಸಿದ್ರೆ ಏನು ತೊಂದರೆ ಆಗಲ್ವಾ, ಇಲ್ಲ ಹೆಚ್ಚು ಕುಡಿಯುವುದರಿಂದ ಮಾತ್ರ ತೊಂದರೆ ಆಗುತ್ತಾ? ಲೆಟ್ ಮೀ ಆಸ್ಕ್ ಪ್ಲೀಸ್. ಎಸ್ ಡಾಕ್ಟರ್ ಅರುಣ್. ಯಾ ಆಕ್ಚುಲಿ ಪ್ರಾಬಬ್ಲಿ ಇಫ್ ವಿ ಕನ್ಸ್ಯೂಮ್ ಎನಿಥಿಂಗ್ ಇನ್ ವೆರಿ ವೆರಿ ಮೈನ್ಸ್ಕೂಲ್ ಅಮೌಂಟ್ ಇಟ್ ವಾಸ್ ಲಿಮಿಟೆಡ್ ಅಮೌಂಟ್ ಆಫ್ ಮಿಲ್ಕ್ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ನಮಗೆ ಏನು ತೊಂದರೆ ಇಲ್ಲ. ಸರ್ ಐ ಆಸ್ಕ್ ಯು ದಿ ಕ್ವೆಶ್ಚನ್, ಇಸ್ ಇಟ್ ಓಕೆ ಟು ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ಟೊಬ್ಯಾಕೋ ವನ್ಸ್ ಇನ್ ಅ ವೈಲ್, ವೆರಿ ವನ್ಸ್ ಇನ್ ಅ ವೈಲ್? That probably won't make any impact on your health. Like that. So you are telling tobacco athwa alcohol is equal to a milk? ಈ ಇವತ್ತಿನ ಚರ್ಚೆ ಪ್ರಾಬಬಲಿ ನನ್ನ ಪ್ರಕಾರ ಏನಾಗ್ತದೆ ಅಂತಂದ್ರೆ, ಆಹಾರ ಪದ್ಧತಿಗಳನ್ನ ಒಂದು ರೀತಿಯಲ್ಲಿ ಅದ್ರ ಬಗ್ಗೆ ಕ್ವಶನ್ ಮಾಡುವಂತದ್ದು ಈಗ ನಿರಂತರವಾಗಿ ಸಾಗ್ತಾ ಇದೆ. ಇಡೀ ವಿಶ್ವದಲ್ಲಿ 66% ಡೈರಿ ಮತ್ತು ಡೈರಿ ಉದ್ಯಮವನ್ನು ಬಳಸಿ, ಐ ಮೀನ್ ಅದ್ರ ಬೇಸ್ಡ್ ಆನ್ ದಟ್ ಪೀಪಲ್ ಆರ್ ಲಿವಿಂಗ್ ಗೋವಿಂದ ಗ್ರಾಹಕರಿಗೆ ಎಲ್ಲರಿಗೂ ಬರ್ತಾ ಇರುವಂತದ್ದು. ಮತ್ತು ಜೊತೆಗೆ ಇದು ನಿರಂತರವಾಗಿ ಸಾಗ್ತಾ ಇದೆ. ಓಕೆ, ಇಲ್ಲಿ ನಾನು ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಹಸುವಿನ ಹಾಲು ಅಥವಾ ಪ್ರಾಣಿಗಳ ಹಾಲು ಯಾವ್ದಾದ್ರು ಇರ್ಬೋದು, ಹಸುವಿನ ಹಾಲು ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದೆ ಅನ್ನುವುದೇ ಆಗಿದ್ರೆ ಪ್ರಪಂಚದಲ್ಲಿ ಇವತ್ತು ನನ್ನ ಪ್ರಕಾರ ಅಥವಾ ಇವ್ರ ಹೇಳೋ ಪ್ರಕಾರ ಒಂದು ಹೈನುಗಾರಿಕೆ ಇರಲಿ ಅಥವಾ ರೈತ ಸಮುದಾಯ ಹಸುಗಳನ್ನ ಸಾಕೋದಿರಲಿ ಅಥವಾ ಅದರಿಂದ ಉತ್ಪನ್ನಗಳನ್ನ ಬೆಳೆಸಿ ಇವತ್ತು ಬದುಕ್ತಾ ಇರುವಂತ ಡೈರಿಗಳಿರಲಿ ಅಥವಾ ನಾವು ನೀವೆಲ್ಲ ಸೇವನೆ ಮಾಡ್ತಾ ಇರೋ ಪದ್ಧತಿ ಇರಲಿ, ಯಾವುದನ್ನು ಇರ್ತಿರ್ಲಿಲ್ಲ. ಫಸ್ಟ್ ಕ್ವಶನ್. ಅಂಡ್ ಸೆಕೆಂಡ್ ಥಿಂಗ್, ವೆರಿ ಸ್ಯಾಡ್ ಟು ಸೇ ದಟ್ ನಾನು ಅದು ನೋಡ್ತಾ ಇದ್ದೆ, ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಮೂಳೆ ಸವತ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ದಿಸ್ ಇಸ್ ಟೆಸ್ಟಿಕ್ಯುಲರ್ ಡಿಸಾರ್ಡರ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಆಸ್ ಪರ್ ಮೆಡಿಕಲ್ ಥಿಯರಿ ಅಂಡ್ ಪ್ರಾಕ್ಟಿಕಾಲಜಿ ಐ ಹ್ಯಾವ್ ಗಾನ್ ಥ್ರೂ. ನಾನು ಬರೋಕ್ಕೂ ಮೊದಲೇ ಇನ್ನೊಂದಿದೆ, ಇನ್ನೊಂದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸವಿತ ಆಸ್ ಪರ್ ನನಗೆ ತಿಳಿದಂಗೆ ಕ್ಯಾನ್ಸರ್ ಆ ನಮ್ಮ ಬಾಡಿಯಲ್ಲಿರುವ ಮ್ಯಾಲಿಗ್ನೆಂಟ್ ಸೆಲ್ಸ್ ಇಂದ ಬರುತ್ತೆ ಅಂತ ಮಾತ್ರ ನಾನು ಓದಿದೀನಿ. ಕ್ಯಾನ್ಸರ್ ದ ಮ್ಯಾಲಿಗ್ನೆಂಟ್ ಸೆಲ್ಸ್ ಇಂದ ಮಾತ್ರ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬ್ರೆಸ್ಟ್ ಕ್ಯಾನ್ಸರ್ ಅಗೇನ್ ದಟ್ ಈಸ್ ಆಲ್ಸೋ ಎ ಮ್ಯಾಲಿಗ್ನೆಂಟ್ ಸೆಲ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಾಂಡ್ ದ ಯುನೋ ಮಾಲಿಕ್ಯುಲರ್ ಅಂಡ್ ಫೈಬ್ರಲ್ ಮೂತ್ರಕೋಶದ ಕ್ಯಾನ್ಸರ್ ಅಗೇನ್ ಮೂತ್ರಕೋಶದ ಕ್ಯಾನ್ಸರ್ ಸಹ ಅಗೇನ್ ಇಟ್ಸ್ ಎ ಮ್ಯಾಲಿಗ್ನೆನ್ಸ್ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆರ್ ಕಿಡ್ನಿ ಡಿಸೀಸ್ ಪ್ರಾಬ್ಲಮ್. ವಾಟ್ ಎಕ್ಸಾಕ್ಟ್ಲಿ ಟೆಸ್ಟಿಕ್ಯುಲರ್ ಡಿಸಾರ್ಡರ್? ಯಾ, ಟೆಸ್ಟಿಕ್ಯುಲರ್ ಡಿಸಾರ್ಡರ್ ಇನ್ ದ ಸೆನ್ಸ್ ವಿಚ್ ಈಸ್ ಏನಾಗುತ್ತೆ ರೆಡ್ಯೂಸ್ ದ ಸ್ಪರ್ಮ್ ಪ್ರೊಡಕ್ಷನ್. ಓಕೆ, ಇದು ಸಹ ಡ್ಯೂ ಟು ವೆರಿಕೋಸಿಸ್ ವೇಯ್ ಇಂದ ಮಾತ್ರ ಬರುವಂತದ್ದು. ಇದಕ್ಕೂ ಹಾಲಿಗೂ ಸಂಬಂಧ ಇಲ್ಲ. ಮೆಡಿಕಲ್ ಪ್ರಾಬ್ಲಮ್ ನೋ ವೇ ಇಟ್ ಈಸ್ ಟೋಲ್ಡ್ ದಟ್ ಬಿಕಾಸ್ ಇಫ್ ಯು ಐ ಕನ್ಸಂಪ್ಷನ್ ಆಫ್ ಮಿಲ್ಕ್ ಆರ್ ಮಿಲ್ಕ್ ರಿಲೇಟೆಡ್ ಡೈರಿ ಪ್ರಾಡಕ್ಟ್ ವೆರಿಕೋಸಿಸ್ ಡಿಸೀಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ಬಿಕಾಸ್ ಆಫ್ ಡ್ಯೂ ಟು ದಟ್ ಓಕೆ ಟೆಸ್ಟಿಕಲ್ ಹಾರ್ಮೋನಲ್ ಡಿಸ್ಟಿಂಗ್ ಕ್ಯಾನ್ಸರ್. ಐ ಆಮ್ ಆಸ್ಕಿಂಗ್ ಯು ಡೈರೆಕ್ಟ್ಲಿ ಇನ್ ವಾಟ್ ದೇ ವೆರಿಕೋಸಿಸ್ ಅಂಡ್ ಡ್ರಿಂಕಿಂಗ್ ಮಿಲ್ಕ್ ಇಸ್ ರಿಲೇಟೆಡ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಹೇಳಿದ್ರೆ ಮ್ಯಾಲಿಗ್ನೆಂಟ್ ಸೆಲ್ಸ್ ಇಂದಾಗಿ ಕ್ಯಾನ್ಸರ್ ಬರುತ್ತೆ ಅಂತ,
ಹಾಗಿದ್ರೆ ಟೊಮೆಟೋದಿಂದ ಕ್ಯಾನ್ಸರ್ ಬರಲ್ಲ. ಟೊಮೆಟೋ ಇಸ್ ಅನ್ ಎಕ್ಸ್ಟರ್ನಲ್ ಸಬ್ಸ್ಟೆನ್ಸ್ ವಿಚ್ ವಿ ಕನ್ಸ್ಯೂಮ್. ಟೊಮೆಟೋದಿಂದ ಕ್ಯಾನ್ಸರ್ ಬರಲ್ಲ. ಯು ಆರ್ ರೈಟ್. ಬಟ್ ಎನಿ ಕಿಡ್, ಎನಿ ಕಿಡ್ ಎನಿವೇರ್ ಇನ್ ದ ವರ್ಲ್ಡ್ ಯು ಆಸ್ಕ್, ಮಕ್ಕಳು ಕೇಳಿದ್ರೆ ಎಲ್ಲ ಮಕ್ಕಳಿಗೂ ಮತ್ತು ಡೊಮೆಟೋ ಇಂದ ಕ್ಯಾನ್ಸರ್ ಬರುತ್ತೆ ಅಂತ. ಮೆಜಾರಿಟಿ ಇಸ್ ಇಂಪಾರ್ಟೆಂಟ್ ಮೈ ಡಿಯರ್. ಒಂದು ಕಾಲದಲ್ಲಿ ಟೊಮೆಟೋದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಲೋಕದಲ್ಲಿ ಎಲ್ರಿಗೂ ಗೊತ್ತಿರಲಿಲ್ಲ. ರೀಸೆಂಟ್ಲಿ ವಿ ಹ್ಯಾವ್ ಡನ್ ದ ಸರ್ವೆ, ವೆರಿ ರೀಸೆಂಟ್ಲಿ, ಓಕೆ. ಇಟ್ ಹ್ಯಾಸ್ ಕಮ್ ಇನ್ ದ ಟಿವಿ 9 ಆಲ್ಸೋ. ಯು ನೋ ಇಫ್ ಯು ಡ್ರಿಂಕ್ ಏನ ಮೋರ್ ದೆನ್ 6 liters ಆಫ್ ವಾಟರ್, ನೀರು ಕುಡಿದ್ರೆ ಈವನ್ ಮೋರ್ ದೆನ್ 6 liters ಆಫ್ ವಾಟರ್, ಓಕೆ, ಯು ವಿಲ್ ಗೆಟ್ ಬ್ರೈನ್ ಹೆಮರೇಜ್. ಕನ್ನಡದಲ್ಲಿ ಹೇಳಿ ಡಾಕ್ಟರ್, 6 liters ಅಧಿಕವಾಗಿ ಏನಾದರೂ ದಿನ ನಾವು ನೀರನ್ನ ಯಥೇಚ್ಛವಾಗಿ ಸೇವಿಸ್ತಾ ಬಂದ್ರೆ ಬ್ರೈನಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ದ ರೀಸನ್, ಅವರ್ ಬಾಡಿ ಇಸ್ ಗೋಯಿಂಗ್ ಟು ಡಿಆಕ್ಸಿಫೈ ಅಮೋನಿಯಾ. ಅಮೋನಿಯಾ ನಮ್ಮ ಬಾಡಿನಲ್ಲಿ ಜಾಸ್ತಿ ಹೋಗ್ತಾ ಇರುತ್ತೆ. ದ ಮೋರ್ ವಿ ಕನ್ಸ್ಯೂಮ್ ವಾಟರ್. ಸೊ ಒಂದ್ ಮಿನಿಟ್ ಲೈಕ್ ದಟ್ ಯು ಹ್ಯಾವ್ ಟು ಪ್ರೂವ್ ಇಫ್ ಯು ಆರ್ ಟೆಲ್ಲಿಂಗ್ ದಟ್ ಮಿ ಇಟ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಆಲ್ ದಿ ಪ್ರಾಬ್ಲಮ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ ತಗೋಬೇಕಾದ್ರೆ ಕೂಡ ನೀವು ಮಾತಾಡ್ತಾ ಇದ್ರು, ಬ್ರೇಕ್ ಮುಗಿತು, ನೀವು ನಂಬಲ್ಲ, ಗುಂಡು ಮಾತಾಡ್ತಾ ಇದ್ದೀವಿ. ಬಟ್ ಆ ಮಧ್ಯೆ ಅಷ್ಟೇ ನಾನು ಮಧ್ಯೆ ಮಾತಾಡ್ತಾ ಇದ್ದೀನಿ. ಎಸ್, ಓ ಟು ಮಿಸ್ಟರ್ ಕೃಷ್ಣ ಶಾಸ್ತ್ರಿ. ಎಸ್ ಪ್ಲೀಸ್. ಹಾಲು ಜನಕ್ಕೆ ಹೆಂಗೆ ಅಂದ್ರೆ ನಾನು ಜನರಾಗಿ ಬಿಡ್ತೀನಿ, ನಾನು ಇದಕ್ಕೆ ಗೊತ್ತಿಲ್ಲ. ನಾನೊಬ್ಬ ಪ್ರತಿನಿತ್ಯ ಒಬ್ಬ ರೈತ ಆಗಿ ನಾನು ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಹಾಲು ನನ್ನ ಜೀವನಕ್ಕೆ ಬೇಕೇ ಬೇಕು, ಹಾಲಿಂದ ನನಗೆ ಚೆನ್ನಾಗಾಗುತ್ತೆ, ದೇಹಕ್ಕೆ ಆರೋಗ್ಯಕ್ಕೂ ಒಳ್ಳೆಯದು, ಈಗೆಲ್ಲ ಫೀಲ್ ಮಾಡ್ತಿರ್ತೀನಿ. ಸೊ ಈ ಒಬ್ಬ ಪಬ್ಲಿಕ್ ಆಗಿ ನಿಂತ್ಕೊಂಡು ಮಾತಾಡಿದಾಗ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ, ನಾಳೆ ಬೆಳಗ್ಗೆ ಏನ್ ಮಾಡೋದು ಅಂತ ಅದಕ್ಕೆ ಕೇಳಿದೆ. ನೋಡಿ, ನಾನು ಎರಡು ವಿಷಯಗಳನ್ನು ಎತ್ತಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ಮುಂಚೆ ಡಾಕ್ಟರ್ ಹೇಳಿದ ಎರಡು ಪಾಯಿಂಟ್, ಒಂದನೆಯದ್ದು ಡೈರಿ ಇಂಡಸ್ಟ್ರಿ ಬಗ್ಗೆ. ಹೌದು, ಆಕ್ಚುಲಿ 1950-60 ಭಾರತದಲ್ಲಿ ಆರ್ಗನೈಸ್ಡ್ ಡೈರಿ ಅಂತ ಹೇಳೋ ಕಾನ್ಸೆಪ್ಟೇ ಇರಲಿಲ್ಲ. ಆಯ್ತು, ಸರಿಯಾದ ಮಿಲ್ಕ್ ಸ್ಟೋರೇಜ್ ಫೆಸಿಲಿಟಿ ಆಗ್ಲಿ, ಸರಿಯಾದ ಮಿಲ್ಕ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಟದ ಫೆಸಿಲಿಟಿ ಆಗ್ಲಿ, ಆತರದೆಲ್ಲ ಇರಲಿಲ್ಲ. ಹಾಗಾಗಿ ಹಾಲು ಸೇವನೆಯ ಪ್ರಮಾಣ ಬಹಳ ಬಹಳ ಕಡಿಮೆ ಇತ್ತು. ಹಾಗಾಗಿ ಸರಿಯಾದ ಅಂಕಿಅಂಶಗಳು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡಲ್ಲ ಅಂತ ಹೇಳುವ ಅಂಕಿಅಂಶಗಳು ಇರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಟಾಕಿಂಗ್ ಅಬೌಟ್ 70 ಇಯರ್ಸ್ ಬ್ಯಾಕ್, 60 ಇಯರ್ಸ್ ಬ್ಯಾಕ್. ಹೌದು, ಓಕೆ, ಎಡಲ್ಟ್ರೇಷನ್ ಎಲ್ಲ ಇರಲಿಲ್ಲ, ಕಲಬೆರಕೆ ಇರಲಿಲ್ಲ ಅಂತ ಹೇಳೋದು ಬೇರೆ ಸಂಗತಿ. ಅದು ಶುದ್ಧ ಹಾಲನ್ನು ಕೂಡ ನೀವು ಇದು ಕನ್ಸಿಡರ್ ಮಾಡಿದ್ರೆ, ಆರ್ಗನೈಸ್ಡ್ ಡೈರಿ ಅಂತ ಹೇಳುದು ಅದು ವೈಟ್ ಫ್ಲಡ್ ಅಂತ ಪ್ರಾಜೆಕ್ಟ್ ಆಯ್ತಲ್ಲ ಅದರ ಮೇಲೆ ಇದು ಜಾಸ್ತಿ ಆದಂತಹ ಒಂದು ಅಂಶ. ಈಗ ನಿನ್ನೆ ಡಾಕ್ಟರ್ ನಂದಿತಾ ಅವರು ಇದು ಪ್ರೆಸ್ ಕ್ಲಬ್ ಅಲ್ಲಿ ಹೇಳಿದ ಹಾಗೆ ಅನೇಕ ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ, ಇಡೀ ಓವರ್ಆಲ್ ನಮ್ಮ ಆಹಾರದ ಬಜೆಟ್ ಇರುತ್ತಲ್ಲ ತಿಂಗಳಿಗೆ, ಅದರಲ್ಲಿ 25%ಗಿಂತಲೂ ಹೆಚ್ಚು ಎಷ್ಟೋ ಜನ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲೆ ಖರ್ಚು ಮಾಡ್ತಾರೆ. ಆದ್ರೆ ಮೊದಲು ಹಾಗಿರ್ಲಿಲ್ಲ. ನೀವು ನಾವು ಸಂಪ್ರದಾಯ ಅಂತ ಹೇಳ್ತೀವಲ್ಲ, ಅದೇ ನಮ್ಮ ಮೊದಲಿನ ಸಂಪ್ರದಾಯದಲ್ಲಿ ಹಾಲಿನ ಉಪಯೋಗ ತುಂಬಾ ಕಡಿಮೆ ಇತ್ತು. ಏಕೆಂದ್ರೆ ನಮ್ಮದೇ ಇದು ನಮ್ಮ ಅಂದ್ರೆ ಈಗ ಪುರಾಣ ಆತರ ಅದೆಲ್ಲ ತೆಗೆದು ನೋಡಿದ್ರೇನು, ಈಗ ಕೃಷ್ಣನನ್ನು ಕನ್ಸಿಡರ್ ಮಾಡಿ, ನನ್ನ ಹೆಸರು ಕೃಷ್ಣನೇ, ಬೇರೆ ವಿಷಯ. ಆದ್ರೆ ಅವರು ಮತ್ತು ಆ ಗ್ರಾಮದಲ್ಲಿ ಇರೋದೆಲ್ಲ 1,000-1,100 ದನಗಳನ್ನು ಸಾಕಿಕೊಂಡಿದ್ದವರು. ಆದ್ರೂ ಕೂಡ ಕೃಷ್ಣನಿಗೆ ಹಾಲನ್ನು ಇದು ಬೆಣ್ಣೆನೆಲ್ಲ ಕದಿಯುವಂತಹ ಪ್ರಸಂಗ ಇತ್ತು. ಯಾಕೆ ಅಂದ್ರೆ ತನ್ನದೇ ಕರುವಿಗೆ ಕೊಟ್ಟ ಮೇಲೆ ಮನುಷ್ಯನಿಗೆ ಉಪಯೋಗಕ್ಕೆ ಅಂತ ಹಾಲು ಸಿಗ್ತಾ ಇದ್ದದ್ದು ತುಂಬಾ ತುಂಬಾ ಕಡಿಮೆ. ಸೊ ಹಾಲು ಸೇವನೆಯ ಪ್ರಮಾಣ ನಮ್ಮ ಸಂಪ್ರದಾಯದಲ್ಲಿ ನಿಜವಾಗ್ಲೂ ತುಂಬಾ ತುಂಬಾ ಕಡಿಮೆ ಇತ್ತು, ಈಗ ತುಂಬಾ ಜಾಸ್ತಿ ಆಗಿದೆ. ಅದು ಬರೀ ಹಾಲು ಅಂತಲ್ಲ, ಈಗ ಅದರ ಅನಾರೋಗ್ಯಕರ ವರ್ಷನ್ಸ್ ಅಂದ್ರೆ ಇದು ಚೀಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಆ ತರದ ಅಂಶಗಳ ಸೇವನೆ ಕೂಡ ತುಂಬಾ ಜಾಸ್ತಿ ಆಗಿದೆ. ಸೇವನೆ ಅದರಲ್ಲಿ ಪ್ರಾಬ್ಲಮ್ ಡಾಕ್ಟರ್ ಕೂಡ ಒಪ್ಪಬಹುದು ಅಂದ್ರೆ ಈಗ ನೀವು ಚೀಸ್ ಪನ್ನೀರ್ ಆ ತರದೆಲ್ಲ ಅತಿಯಾಗಿ ತಿಂದ್ರೆ ಅದರಿಂದ ಹಾನಿಕಾರಕ ಅಂತ ಹೇಳೋದನ್ನು ಡಯಟಿಷಿಯನ್ ಮತ್ತು ಡಾಕ್ಟರ್ ನೀವಿಬ್ರು ಕೂಡ ಒಪ್ಪಬಹುದು. ಪದಾರ್ಥಗಳಿಗೆ
ಇಂದ ಅದು ಹೆಂಗೆ ಹೆಂಗೆ ಹೆಚ್ಚಾಯ್ತೋ ಅದೇ ತರ ಡಯಾಬಿಟೀಸ್ ಬಿಪಿ ಎಲ್ಲ ಹೆಚ್ಚಾಯ್ತು. ನಾವು ಹಾಲು ಒಂದೇ ಎಲ್ಲ ರೋಗಕ್ಕೂ ಕಾರಣ ಅಂತ ಹೇಳ್ತಾ ಇಲ್ಲ. ಮನುಷ್ಯನ ಜೀವನ ಶೈಲಿ ಬೇರೆ ಆದದ್ದು, ವ್ಯಾಯಾಮ ಕಡಿಮೆ ಆದ್ರೆಂಡ್ಸ್ ಯಾರು ಈಗ ತುಂಬಾ ಡಯಾಬಿಟೀಸ್ ಇದ್ದವರು, ಬಿಪಿ ಇದ್ದವರು, ಹಾರ್ಟ್ ಡಿಸೀಸ್ ಇದ್ದವರು, ವೀಗನ್ ಆಗಿ ಆಗಿ ಆ ಎರಡು ಮೂರು ತಿಂಗಳು ಒಂದ್ ವರ್ಷದವರೆಗೆ ಅವ್ರ ಲೆವೆಲ್ಸ್ ಡಯಾಬಿಟೀಸ್ ಬಿಪಿ ಹಾಗೆ ಅದು ಐ ಮೀನ್ ಡಯಾಬಿಟೀಸ್ ಅಂಡ್ ಬಿಪಿ ಲೆವೆಲ್ ಕಮ್ಮಿ ಆಗಿ ಅವ್ರ ಮೆಡಿಸಿನ್ಸ್ ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ. ಈಗ ನಾವು ಡಾಕ್ಟರ್ ಅನಿಮಲ್ ಪ್ರಾಡಕ್ಟ್ ಫುಲ್ ಬಿಟ್ಬಿಟ್ಟು ಹೋಲ್ಸಮ್ ವೀಗನ್ ಡೈಟ್ ಅಂದ್ರೆ ಸೊಪ್ಪುಗಳು, ವೆಜಿಟೇಬಲ್ಸ್, ಫ್ರೂಟ್ಸ್ ಜಾಸ್ತಿಯಾಗಿ ಫುಲ್ ಹೋಲ್ ಫಾರ್ಮ್ ಅಲ್ಲಿ ಎಲ್ಲ ಸತ್ಯಾಹಾರ. ಸೊ ಹಾಲಿಂದ ಡಯಾಬಿಟೀಸ್ ಆಗಲಿ ಮತ್ತೆ ಎಲ್ಲವೂ ಕೂಡ ತುಂಬಾ ಅದನ್ನ ಸೇವನೆ ಮಾಡೋದು ನಿಲ್ಲಿಸುತ್ತೆ. ಆರೋಗ್ಯ ಸ್ಥಿತಿಯಲ್ಲಿ ತುಂಬಾ ಚೇತರಿಕೆ ಕಂಡಿದೆ, ಏನು ತೊಂದರೆ ಆಗ್ತದೆ ತೊಂದರೆ ಆಗಲಿ. ಹೀಗಾಗಿ ಹಾಲ ಅವಶ್ಯಕತೆ ಇಲ್ಲ, ಹಾಲು ಬೇಡ. ಸಿಂಪಲ್ ಯುನೀಡ್ ಏನು ಏನೇನು ಬೇಕಾಗಿದೆ ಯಾವಾಗ ಸಿ ಎವ್ರಿ ಡೇಲಿ ಡಯಟ್ರಿ ಅಲೌನ್ಸಸ್ ಅಂತ ಇದೆ. ಪ್ರಾಕ್ಟಿಕಲ್ ಆಗಿ ಯಾರೋ ಆತರ ಆಗ್ತಿದೆ ಅಂತಂದ್ರೆ ಏನ್ ಅನ್ಸುತ್ತೆ ಅವ್ರಿಗೆ? ಬುಕ್ ಅಲ್ಲಿ ಇಲ್ಲ, ಓಕೆ ಒಂದು ಬುಕ್ ಕೊಟ್ಟಿನ ಸರ್. ಮೇಬಿ ಐ ಟೆಲ್ ಯು ವಾಟ್, 100 ಸ್ಪೀಸೀಸ್ ನಲ್ಲಿ ಇವಾಗ ನೀವು ಒಂದು ಟೆಸ್ಟ್ ಮಾಡ್ಬೇಕಾದ್ರು ಯೂಶ್ವಲಿ ವೆನ್ ದೇ ಡೂ ಅ ಟೆಸ್ಟ್ ಐ ಟೆಲ್ಲಿಂಗ್ ಇಟ್ ಫಾರ್ ಯು ನೌ ಪ್ಲೀಸ್ ಲಿಸನ್ ಟು ಮೀ. ಈ ಟೆಸ್ಟ್ ಮಾಡುವಾಗ ಯಾವ್ದಾದ್ರು ಸ್ಪೋರ್ಟ್ಸ್ ಗೆ ದ ಕೋಚ್ ಆಲ್ವೇಸ್ ಸೀಸ್ 100 ವೇರಿಯಬಲ್ಸ್, ಡಿಫ್ರೆಂಟ್ ಬಾಡೀಸ್, ಡಿಫ್ರೆಂಟ್ ಜೀನ್ ಟೈಪ್ಸ್, ಡಿಫ್ರೆಂಟ್ ಸೋರ್ಸಸ್, ಆಮೇಲೆ ಡಿಫ್ರೆಂಟ್ ಡಯಟ್ಸ್ ಮಾನಿಟರ್ ಆಗುತ್ತೆ. ಪ್ರಾಪರ್ಲಿ ರೇಷಿಯೋ ನಲ್ಲಿ ಲೈಕ್ ಈ ಸೆಡ್ ಮೆಜಾರಿಟಿ ಯಾವಾಗ ವರ್ಕ್ಔಟ್ ಆಗುತ್ತೆ ಆವಾಗನೇ ವಿ ವಿಲ್ ಸ್ಟ್ಯಾಂಡ್ ಬೈ ಇಟ್. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಕಾಮನ್ ಪೀಪಲ್ ಅಫೋರ್ಡ್ ಮಾಡಕ್ಕೆ ಆಗಲ್ಲ. ಏನ್ ಅಫೋರ್ಡ್ ಮಾಡೋದಕ್ಕೆ? ಸೀ ಇಫ್ ಯು ಆರ್ ಟೆಲಿಂಗ್ ಗೋ ವೇಗನ್ ಡಯಟ್, ಒನ್ ಸೆಕೆಂಡ್ ಪ್ಲೀಸ್ ವೇಟ್. ನೌ ಇಫ್ ಯು ಸೀ 1 kg ಆಫ್ ಸೋಯಾ, ಲೈಕ್ ಇಫ್ ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ಕ್ಯಾಲ್ಸಿಯಂ ಕಂಟೆಂಟ್, ಕೆನ್ ಯು ಇವಾಗ ಕೆಲವರು ಕರ್ನಾಟಕದಲ್ಲಿ ನೋಡಿದ್ರು ಕೂಡ ದ ರೇಷ್ ಆಫ್ ದ ಪೀಪಲ್ ಆರ್ ಆನ್ ವೆಲ್ ಟು ಡೂ ವೆಲ್ ಟು ಫ್ಯಾಮಿಲಿ ಇಂದ ಬಂದಿಲ್ಲ. ಓನ್ಲಿ ಪೀಪಲ್ ಹೂ ಆರ್ ಅಗ್ರೀಡ್, ನಾಲೆಜಬಲ್, ದೇ ಗೋ ಟು ದ ಜಿಮ್, ವರ್ಕ್ ಔಟ್, ಆರ್ಗ್ಯಾನಿಕ್ ಫುಡ್, ನಾಂದ್ರಿಗೆ ಹೋಗೋದು. ಹೌದು, ಕರೆಕ್ಟ್. ನಾರ್ಮಲ್ ಆಗಿ ನೀವು ಹೋಗಿ ಹೇಳಿ, ಐ ಮೀನ್ ಅಲ್ಲಿ ಹಲ ಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೊತ್ತಿಲ್ಲ ಈ ಟಾಪಿಕ್ ಮುಂದೆ ಇನ್ನೊಂದು ಲೈನ್ ಹಾಕ್ಬಿಟ್ಟು ಕೋಲ ಹಲ ಅಂತ ಇರ್ಬೇಕಿತ್ತು. ಬಹುಶಃ ಎಲ್ಲರೂ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ನಾವು. ಎಸ್ ಡಾಕ್ಟರ್ ಅರುಣ್. Sir, Ms. Lena told, informed us that to follow a vegan lifestyle you have to be rich, but nothing can be further than further from truth than that statement, because ಒಬ್ಬ ಫಾರ್ಮರ್ ಕೂಡ ಒಬ್ಬ ಹಳ್ಳಿಯವರು ಕೂಡ ಮಾಡಬಹುದು. ಓಕೆ, ಏನ್ ಹೇಳ್ತೀರಿ? ಬಿಕಾಸ್ ಫಾರ್ ಇನ್ಸ್ಟೆನ್ಸ್ ವಿಲ್ ಟೇಕ್ ಕ್ಯಾಲ್ಶಿಯಂ. ಕೌಸ್ ಮಿಲ್ಕ್ ಫಾರ್ 100 grams ಆಫ್ ಕೌಸ್ ಮಿಲ್ಕ್ ಹ್ಯಾಸ್ 120 milligrams of calcium, whereas 100 grams of ragi has 344 milligrams of calcium, 100 grams of chana has 2.5 milligrams of calcium. Like that. So ragi ಒಳ್ಳೆದು. ರಾಗಿ, ರಾಗು, ಚನ್ನ, all greens, all green vegetables and all dals are much more higher in calcium than cow's milk. Fantastic. ಅದು ನೀ ಓಕೆ ಡಾಕ್ಟರ್ ಅರುಣ್ ಹೇಳ್ತಿರೋದು ಏನಪ್ಪ ಅಂದ್ರೆ, ನಿಮಗೆ ಅರ್ಥ ಆಗಿದೆ ಅನ್ಕೊಂಡು ಪಬ್ಲಿಕ್ ಕೂಡ ಹೇಳ್ಬಿಡ್ತೀನಿ ನಾನು. ವೆರಿ ಸಿಂಪಲ್, ಹಾಲಿಗಿಂತ ಮತ್ತು ಹಾಲಿಗಿಂತ ಇನ್ನು ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಬೇರೆ ಬೇರೆ ಧಾನ್ಯಗಳಾಗಿರಲಿ, ಅದು ರಾಗಿ ಆಗಿರಲಿ, ಸೊಪ್ಪು ಸೆಲೆಗಳಾಗಿರಲಿ, ಅದರಲ್ಲಿ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಇದೆ. ಹಾಲಿಗೆ ಯಾಕೆ? ದಟ್ಸ್ ವಾಟ್ ದಿ ಥಿಂಗ್, ರೈಟ್? ಅದು ಹೇಳ್ತಾರೆ ರಿಪೋರ್ಟ್. ಯಾ, ದಿಸ್ ರಿಪೋರ್ಟ್ ಇಸ್ ಬೇಸ್ಡ್ ಆನ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಇಂಡಿಯನ್ ಫುಡ್ಸ್ ರಿಲೀಸ್ ಬೈ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್. ಅಟ್ ದಿ ಸೇಮ್ ಟೈಮ್ ನಾನು ಇನ್ನೊಂದು ಕ್ವಶನ್ ಕೇಳಬೇಕು ಡಾಕ್ಟರ್, ನನಗೂ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿದ್ದೆ ಎಲ್ಲ ಓದಿ. ಯಾವ್ದೊಂದು ಸಂಶೋಧನೆ ಆಗುತ್ತೆ, ಯಾವ್ದೊಂದು ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ಇನ್ನೊಂದು ಯಾರು ಸಂಘ ಸಂಸ್ಥೆ ಯಾವ್ದೊಂದು ಇನ್ಸ್ಟಿಟ್ಯೂಟ್ ಮಾಡ್ತಾರೆ, ನನ್ನ ಪ್ರಕಾರ
ಅದೊಂದು ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಕರಣ ಘಟಕ ಅಥವಾ ಏನೋ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಭಾವಿಸ್ತಾರೆ, ಅವರು ಕೂಡ ಒಪ್ಪಬೇಕು ಅಂತ ಭಾವಿಸ್ತಾರೆ. ಆ ಥರದಲ್ಲಿ ಏನಾದರೂ ನಿಮ್ಮ ರಿಪೋರ್ಟ್ನ ಡಾಕ್ಟರ್ ನಂದಿತಾ ಶಾ ಕೊಡೋ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಸಂಶೋಧನೆಗೆ? ಐ ಜಸ್ಟ್ ವಾಂಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ನೋಡಿ, ಈಗ ನಾನು ಆಗಲೇ ಹೇಳಿದಾಗ ಪಿ ಸಿ ಆರ್ ಎಂ ಅಂತ ಒಂದು ಸಂಸ್ಥೆ ಇದೆ ಅಲ್ಲ, ಆ ಸಂಸ್ಥೆಯ ಮೂಲಕ ಆ ಸಂಸ್ಥೆಯ ಅಡಿಯಲ್ಲಿ ಅನೇಕ ರಿಸರ್ಚ್ ಸಂಶೋಧನೆಗಳು ನಡೆದಿವೆ. ಅದು ಪಿಯರ್ ರಿವ್ಯೂ ಆಗ್ಬಿಟ್ಟು ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ಮೆಡಿಕಲ್ ಜರ್ನಲ್ಸ್ ಅಲ್ಲಿ ಕೂಡ ಬಂದಿದೆ. ಅದರದ್ದು ಅದರ ಬಗ್ಗೆ ಜಾಸ್ತಿ ಮಾಹಿತಿ ಧಾರಾಳವಾಗಿ ನಾವು ಕೊಡ್ಬೋದು. ನಿಮ್ಮ ಜೀವನದ ಹಾದಿಯಲ್ಲಿ ಕೇಳಿದ್ವಿ ಔಟ್ ಆಫ್ ಕ್ಯೂರಿಯಾಸಿಟಿನ, ಯು ಕಮ್ ಅಕ್ರಾಸ್ ಏನಾದರೂ ನಿಮ್ಮ ಫ್ಯಾಮಿಲಿ ಬೇರೆ ಫ್ಯಾಮಿಲಿ ಹಾಲಿನಿಂದ ತೊಂದರೆ ಆಗಿರುವುದು ಅಂತ ಏನಾದರೂ? ಅಬ್ಸಲ್ಯೂಟ್ಲಿ ನೋ ಎನಿ ಸಚ್ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಹಸ್ ಬಿನ್ ಅರೈಸ್ ಅಂಡ್ ನೋ ವೇರ್ ಇನ್ ದ ವರ್ಲ್ಡ್. ಪನ್ನೀರು ಚೀಸು ಇದೆಲ್ಲ ಅನುಕೂಲ ಅನಾನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ದಟ್ ಇಸ್ ನಾಟ್ ಐ ಆಮ್ ನಾಟ್ ಇಗ್ನೋರಿಂಗ್ ದಟ್, ಅದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಪನ್ನೀರು ನಾನು ಜಾಸ್ತಿ ತಗೊಂಡ್ರೆ ಏನೇನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ನಾವಿಲ್ಲಿ ಮಾತಾಡ್ತಾ ಇರುವಂತದ್ದು ನಾಟ್ ಮಿಲ್ಕ್ ಸಬ್ ಪ್ರಾಡಕ್ಟ್, ವಿ ಆರ್ ಟಾಕಿಂಗ್ ಅಬೌಟ್ ಮೇನ್ ಸೋರ್ಸ್, ವಿ ಆರ್ ಟಾಕಿಂಗ್ ಅಬೌಟ್ ಮಿಲ್ಕ್. ಮಿಲ್ಕ್ ಸಬ್ ಪ್ರಾಡಕ್ಟ್ ವಿಲ್ ಕಮ್ ಲೇಟರ್ ಸ್ಟೇಜ್, ದಟ್ ಇಸ್ ಲೇಟರ್ ಸ್ಟೇಜ್. ಫಸ್ಟ್ ವಿ ಹ್ಯಾವ್ ಟು ಪ್ರೂವ್. ನಾವು ಪ್ರೂವ್ ಮಾಡಬೇಕಾಗಿರೋದು ಏನು, ಮಿಲ್ಕ್ ಸೇವನೆ ಮಾಡೋದ್ರಿಂದ ತೊಂದರೆಗಳು ನಿಜವಾಗಿ ಇದೆಯಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ವೇಳೆ ಆ ತೊಂದರೆಗಳೇನಾದ್ರು ಆತನೇ ಇದೆ ಅಂತಂದ್ರೆ ದೆನ್ ಚರ್ಚೆ ಆಗಲಿ. ಇಲ್ಲಿ ಏನಾಗ್ತಾ ಇದೆ, ವೇಗನಾರ್ ಫುಡ್ಸ್ ಅವ್ರಿಗೊಬ್ಬರಿಗೋಸ್ಕರ ಸರ್ವೆ ಮಾಡಿ ಅದನ್ನ ಬೇರೆಲ್ಲ ಒಪ್ಪಬೇಕು ಅಂತಂದ್ರೆ, ಒಂದ್ ನಿಮಿಷ, ಅದನ್ನ ಬೇರೆಲ್ಲ ಒಪ್ಪಬೇಕು ಅಂತಂದ್ರೆ ದೇರ್ ಆರ್ ಟೂ ಥಿಂಗ್ಸ್. ಐ ಆಮ್ ನಾಟ್ ಟೆಲಿಂಗ್ ದಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ಇಟ್ ಇಸ್ ರಾಂಗ್, ಲೆಟ್ ಮೀ ಐ ವಾಂಟ್ ಟು ಕ್ಲಾರಿಫೈ ದಟ್. ಮೈ ಬೇಸಿಕ್ ಪಾಯಿಂಟ್ ಈಸ್, ವೆನ್ ಯು ಹ್ಯಾವ್ ಡನ್ ಸೋ ಮಚ್ ಆಫ್ ಸರ್ವೆ, ವೆನ್ ಯು ಆರ್ ಗೋಯಿಂಗ್ ಟು ಪ್ರೂವ್ ದ ಮಿಲ್ಕ್ ಇಟ್ ಇಸ್ ಗೋಯಿಂಗ್ ಟು ಯುನೋ ಎಫೆಕ್ಟ್ ದಿಸ್ ಮಚ್ ಅಂತ ನೀವೆಲ್ಲ ಹೇಳಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ದಿಸ್ ಇಸ್ ದ ಫಸ್ಟ್, ನಾವು ಇವತ್ತು ಮಾತಾಡ್ತಾ ಇರುವಂತದ್ದು ದಿಸ್ ಇಸ್ ಓನ್ಲಿ ಟುಡೇ ಇಸ್ ದ ಫಸ್ಟ್ ಸೆಷನ್. ಇಲ್ಲ, ಒಂದು ನಂದಿತಾ ಶಾ ಅವರು ಸಿಗ್ಲಿಲ್ಲ ನಮ್ಗೆ, ಸಿಕ್ಕರೆ ಖಂಡಿತ ಫೋನಲ್ಲಿ ಮಾತಾಡಿಸಿದೆ. ನಾನು ಕೊನೆ ಫೈನಲ್ ನೋಟ್ ಕೇಳಬೇಕು ನಿಮ್ಮಿಂದ, ನಾನು ಆಕ್ಚುಲಿ ಸೊ ಓನ್ಲಿ ವಾಂಟ್ ಟು ಸೇ ಫೈನಲ್ ಏನ್ ಹೇಳಕ್ ಬಯಸ್ತೇನೆ. ಫೈನಲ್ ಆಗಿ ಓಕೆ, ನಮ್ಮ ಬಿಲೀಫ್ ಬಂದು ಮಿಲ್ಕ್ ಇಸ್ ಗುಡ್ ಅಂತ, ಅದು ಕಲ್ಚರಲ್ಲಿ ಬಂದಿದೆ. ನಾನು ಫಸ್ಟ್ ಟೈಮ್ ಹಾಲು ಕೆಟ್ಟದ್ದು ಅಂತ ನಾನು ನಗ್ಬಿಟ್ಟೆ, ಹಾ ಏನ್ ಹೇಳ್ತೀರಾ ಎಷ್ಟು ಕಾಲದಿಂದ. ಬಟ್ ಹಾಲು ಏನ್ ಬೇಡ, ಚರ್ಚೆ ಬೇಡ, ಡಿಸ್ಕಷನ್ ಬೇಡ, ರಿಸರ್ಚ್ ಬೇಡ. ಫಸ್ಟ್ ನಾನು ಹೇಳ್ತೀನಿ, ನನ್ನ ತಿಂಗಳು ಹಾಲಿನ ಪದಾರ್ಥಗಳು ಯಾವ್ದು ಕನ್ಸ್ಯೂಮ್ ಮಾಡ್ದಲೆ ನೀವೇ ಟ್ರೈ ಮಾಡ್ಕೊಳ್ಳಿ. ಹೋಲ್ ಪ್ಲಾಂಟ್ ಫುಡ್ ಅಂದ್ರೆ ಎಲ್ಲ ಸೊಪ್ಪು, ವೆಜಿಟೇಬಲ್ಸ್, ಫ್ರೂಟ್ಸ್, ನಟ್ಸ್, ಎಷ್ಟು ಎಲ್ಲ ಗ್ರೇನ್ಗಳು ಅದೆಲ್ಲ ತಗೊಳ್ಳಿ, ಅದೆಲ್ಲ ಚೆನ್ನಾಗಿ ಸೇವನೆ ಮಾಡಿ. ಹಾಲಿನ ಹಾಲು ಮತ್ತೆ ಹಾಲಿನ ಪದಾರ್ಥಗಳು ಪೂರ್ತಿ ಬಿಟ್ಬಿಡಿ. ನಿಮ್ಗೆ ಸ್ವಂತವಾಗಿ ನಿಮ್ ಬಾಡಿ ಏನ್ ಚೇಂಜ್ ಆಗುತ್ತೆ ಇಂತಹ ಏನೇ ಸಂಶೋಧನೆಗಳಾದರೂ ಕೂಡ ಅದು ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಥೆಗಳಿಂದ ಅಂಗೀಕಾರವಾಗಲೇಬೇಕು ಅನ್ನೋದು ಕೂಡ ನಮ್ಮ ವೈದ್ಯಕೀಯ ಲೋಕ ಯಾವಾಗಲೂ ಕೂಡ ಹೇಳ್ತಾ ಇರುವಂತದ್ದು. ಬಹುಶಃ ಅಂಗೀಕಾರ ಆಗುತ್ತಾ ಆದ್ರೂ ಕೂಡ ಏನೇನು ಪ್ರಶ್ನೆಗಳು ಕೇಳುತ್ತೆ ಅದು ಎದ್ದೊಳುತ್ತೆ ನೋಡೋಣ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳನ್ನ ನಿಮ್ಮ ಹೇಳುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಕೃಷ್ಣ ಶಾಸ್ತ್ರಿಗಳು, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಬಂದಿದ್ದಕ್ಕೆ. ಅಂಡ್ ದೆನ್ ಸುಸ್ಮಿತಾ, ಥ್ಯಾಂಕ್ಸ್ ಲಾಟ್. ಅಂಡ್ ದೆನ್ ಡಾಕ್ಟರ್ ಅರುಣ್, ಥ್ಯಾಂಕ್ಸ್ ಲಾಟ್. ಡಾಕ್ಟರ್ ರವಿ, ಒಂದೆರಡು ನಿಮಗೂ ಕೂಡ. ಅಂದ್ರೆ ಲೀನಾ, ಥ್ಯಾಂಕ್ ಯು ಸೋ ಮಚ್. ಇದಾಗಿದ್ದು ಇವತ್ತಿನ ಸ್ಪೆಷಲ್ ಹಲ ಹಲ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.